ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್ ನಾನು ರವೀಂದ್ರ ಜೋಶಿ ಮೊದಲು ಕೇವಲ LIC ಅನ್ನುವಂತ ಇನ್ಶೂರೆನ್ಸ್ ಕಂಪನಿ ಇತ್ತು ನಂತರ ಭಾರತ ದೇಶಕ್ಕೆ ಜಗತ್ತಿನ ವಿವಿಧ ಇನ್ಶೂರೆನ್ಸ್ ಕಂಪನಿಗಳು ತಮ್ಮ ಬಂಡವಾಳವನ್ನು ತೊಡಗಿಸಿ ವಿವಿಧ ಬಗೆಯ ಪಾಲಿಸಿಗಳನ್ನು ಭಾರತದಲ್ಲೇ ಪ್ರಚಾರಪಡಿಸಿದವು ಯಾವುದೇ ಇನ್ಶೂರೆನ್ಸ್ ಏಜೆಂಟ್ ಆದರೂ ಆರು ಬಗೆಯ ಇನ್ಶೂರೆನ್ಸ್ ಗಳನ್ನು ನಿಮಗೆ ಪರಿಚಯಿಸುತ್ತಾನೆ ಒಂದು ಎಂಡೋಮೆಂಟ್ ಪ್ಲಾನ್ ಮನಿ ಬ್ಯಾಕ್ ಇನ್ಶೂರೆನ್ಸ್ ಅದು ಬಿಟ್ರೆ ಹೋಲ್ ಲೈಫ್ ಪ್ಲಾನ್ ಟರ್ಮ್ ಇನ್ಶೂರೆನ್ಸ್ ಚಿಲ್ಡ್ರನ್ಸ್ ಪ್ಲಾನ್ ಜೊತೆಗೆ ಪೆನ್ಷನ್ ಪ್ಲಾನ್ ಈ ಆರು ಪ್ಲಾನ್ ಗಳನ್ನು ಇಟ್ಟುಕೊಂಡೆ ಆತ ಬೇರೆ ಬೇರೆ ಹೆಸರುಗಳಲ್ಲಿ ಅವುಗಳನ್ನು ನಿಮಗೆ ಪರಿಚಯಿಸುತ್ತಾನೆ ಆದರೆ ಇನ್ಶೂರೆನ್ಸ್ ನೀವು ಪಡೆಯುವಾಗ ಒಂದು ವಿಚಾರವನ್ನು ಗಮನಿಸಬೇಕು ನಿಮ್ಮ ಇನ್ಶೂರೆನ್ಸ್ ಏಜೆಂಟ್ ಯಾವ ಪಾಲಿಸಿಯನ್ನು ನಿಮಗೆ ಹೇಳುತ್ತಾನೋ ಅದನ್ನು ತೆಗೆದುಕೊಳ್ಳುವಕ್ಕಿಂತ ಮುಂಚೆ ಆ ಪಾಲಿಸಿ ನಿಮಗೆ ಅಗತ್ಯವಿದೆಯಾ ಅನ್ನುವುದನ್ನು ಯೋಚನೆ ಮಾಡಬೇಕು ಚಿಲ್ಡ್ರನ್ಸ್ ಪ್ಲಾನ್ ಹೇಳಿದಾಗ ಈ ಚಿಲ್ಡ್ರನ್ಸ್ ಪ್ಲಾನ್ ನನಗೆ ಲಾಭ ಆಗುತ್ತಾ ಅಥವಾ ನನ್ನ ಮಗನಿಗೆ ಲಾಭ ಆಗುತ್ತಾ ಅನ್ನೋದನ್ನು ಯೋಚನೆ ಮಾಡಬೇಕು ಪೆನ್ಷನ್ ಪ್ಲಾನ್ ಹೇಳಿದ್ರೆ ನನ್ನ ಪೆನ್ಷನ್ ಅಗತ್ಯ ಇದೆ ಅಥವಾ ಇಲ್ವಾ ಅನ್ನೋದನ್ನು ಯೋಚನೆ ಮಾಡಬೇಕು ಆತ ಹೇಳುವ ಪ್ಲಾನ್ ನಿಂದ ನಿಮ್ಮ ವಿಮೆ ಏನನ್ನ ಪಡೆಯುತ್ತೀರೋ ಅದು ನಿಮ್ಮ ನಂತರ ನಿಮ್ಮ ಕುಟುಂಬಕ್ಕೆ ಲಾಭವನ್ನು ಒದಗಿಸಬೇಕು ಇಲ್ಲದೆ ಹೋದರೆ ನಿಮ್ಮ ಉಪಸ್ಥಿತಿಯಲ್ಲಿ ಅದನ್ನು ಲಾಭ ಪಡೆಯುವಂಥ ಅಗತ್ಯವಾದರೂ ಅದರ ಲಾಭವಾದರೂ ನಿಮಗೆ ತಡಬೇಕು ಈ ವಿಚಾರವನ್ನು ನೀವು ಮನಗಂಡು ನಂತರ ನೀವು ಏಜೆನ್ಸಿ ಪಾಲಿಸಿಯನ್ನು ಪಡೆಯಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ